ಹೊಗೆ, ಸುತ್ತಲೂ ಹೊಗೆ, ಉಸಿರುಗಟ್ಟಿಸ್ತಾ ಇರುವ ಹೊಗೆ. ದೇಶದ ರಾಜಧಾನಿ ದೆಹಲಿಯನ್ನ ಪ್ರತಿ ವರ್ಷ ಚಳಿಗಾಲ ಆಗಮಿಸ್ತಾ ಇದ್ದಂತೆ ಬೆಂಬಿಡದೆ ಕಾಡಲು ಆರಂಭಿಸುತ್ತದೆ. ಹಾಗಾದ್ರೆ ದೆಹಲಿ ಯಾಕಿಷ್ಟು ವಾಯುಮಾಲಿನ್ಯದಿಂದ ಕಂಗೆಟ್ಟಿದೆ? ಅಷ್ಟಕ್ಕೂ ಈ ವಿಚಾರವನ್ನ ರೈತರೊಂದಿಗೆ ಹಂಚಿಕೊಳ್ತಾ ಇರೋದಾದ್ರೂ ಯಾಕೆ ಎಂಬಂತ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡ್ತಾ ಇರ್ಬೋದಲ್ವಾ? ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗತ್ತೆ ವಿಡಿಯೋನ ಅಂತ್ಯದವರೆಗೂ ನೋಡಿ. ಈಗ ತಾನೇ ಮುಂಗಾರು ಮುಗಿದು ಹಿಂಗಾರು ಆರಂಭ ಆಗ್ತಾ ಇದೆ. ಮೈ ಕೊರೆಯುವ ಚಳಿ ಈ ಬಾರಿ ಚಳಿಯ ಜೊತೆಗೆ ದಟ್ಟವಾದ ವಾಯುಮಾಲಿನ್ಯದೊಂದಿಗೆ ಬೆರೆತು ಹೊಗೆ ಮಂಜು ಎರಡೂ ಸೇರಿ ದೆಹಲಿ ಜನತೆಗೆ ಉಸಿರಾಡಲು ತೊಂದರೆ ಅನುಭವಿಸುವಂತಹ ವಾತಾವರಣ ನಿರ್ಮಾಣವಾಗಿದೆ. ದೆಹಲಿಯಲ್ಲಿ ಯಾಕಿಷ್ಟು ಹೊಗೆ ವಾಯುಮಾಲಿನ್ಯ ಅಂತ ಕೇಳಿದ್ರೆ, ದೆಹಲಿಯ ಸುತ್ತಮುತ್ತಲಿನ ಭಾಗದಲ್ಲಿ ಹೆಚ್ಚು ಕೃಷಿ ತ್ಯಾಜ್ಯವನ್ನು ಸುಡ್ತಾ ಇರೋದ್ರಿಂದ ದೆಹಲಿಯಲ್ಲಿ ಸಾರ್ವಜನಿಕರಿಗೆ ಉಸಿರುಗಟ್ಟಿಸ್ತಾ ಇದೆ. ಕೃಷಿ ತ್ಯಾಜ್ಯಗಳನ್ನು ಸೂಕ್ತವಾಗಿ ಬಳಕೆ ಮಾಡದೆ ಸುಟ್ಟು ಭಸ್ಮ ಮಾಡ್ತಾ ಇರುವ ಈ ಅವೈಜ್ಞಾನಿಕ ಕ್ರಮದಿಂದಾಗಿ ವಾಯುಮಾಲಿನ್ಯ ಹೆಚ್ಚಾಗಿದೆ. ರೈತ ಬಾಂಧವರೇ, ನಿಮಗೊಂದು ಆಶ್ಚರ್ಯವಾಗುವಂತ ಸಂಗತಿ ಹೇಳ್ತೀನಿ ಕೇಳಿ. ವಾಯುಮಾಲಿನ್ಯಕ್ಕೆ ಹೆಸರುವಾಸಿ ಅಂತ ಅಂದ್ರೆ ಚೀನಾದ ಬೆಲ್ಜಿಯಂ. ಕಂಡು ಕೇಳರಿಯದಂತಹ ದಟ್ಟ ವಾಯುಮಾಲಿನ್ಯದಿಂದ ಕಂಗೆಟ್ಟಂತಹ ಬೆಲ್ಜಿಯಂ ಈಗ ವಾಯುಮಾಲಿನ್ಯದಿಂದ ಸುಧಾರಿಸಿದೆ. ವಾಯುಮಾಲಿನ್ಯ ಸುಧಾರಿಸಲು ಇವರು ಕೈಗೊಂಡಂತಹ ಕ್ರಮಗಳೇನು ಎಂಬುದನ್ನ ನೋಡ್ತಾ ಹೋಗೋಣ. ಈ ಹಿಂದೆ ಬೆಲ್ಜಿಯಂನಲ್ಲಿ ಅತಿ ಹೆಚ್ಚಾಗಿ ಕೃಷಿ ತ್ಯಾಜ್ಯಗಳನ್ನು ಸುಡ್ತಾ ಇದ್ರು. ವಾಹನ ಮತ್ತು ಕಾರ್ಖಾನೆಗಳ ಹೊಗೆಯೂ ಕೂಡ ಪರಿಸರವನ್ನು ಹಾಳು ಮಾಡಲು ನಾ ಮುಂದು ತಾ ಮುಂದು ಅಂತ ಅಂತಿದ್ವು. ಈ ತಲೆನೋವಿನಿಂದ ಹೊರಬರಲು ಬೆಲ್ಜಿಯಂ ಸರ್ಕಾರ ಹತೋಟಿ ಕ್ರಮದ ಬಗ್ಗೆ ಆಲೋಚಿಸಿತ್ತು. ಆಗ ಅವರಿಗೆ ಅರಿವಾಗಿದ್ದೇ ಕೃಷಿ ತ್ಯಾಜ್ಯವನ್ನು ಸುಡುವುದನ್ನು ಬಿಟ್ಟು ಗೊಬ್ಬರವಾಗಿ ಮಾರ್ಪಾಡಿಸಿದರೆ ಕೃಷಿ ಭೂಮಿಗೆ ಒಳಿತಾಗುತ್ತೆ, ಹಾಗೆ ಕಾರ್ಖಾನೆಗಳು ಹೊಗೆ ಸೂಸುವುದನ್ನು ನಿಲ್ಲಿಸಿ ಅನಿಲ ಸೂಸುವಂತೆ ಮಾಡಿದ್ರು. ಹೀಗಾಗಿ ಈ ಬೆಲ್ಜಿಯಂ ಪರಿಸ್ಥಿತಿ ಈಗ ಹತೋಟಿಗೆ ಸಿಗ್ತಾ ಇದೆ. ಇದೇ ಮಾರ್ಗವನ್ನ ದೆಹಲಿ ಸರ್ಕಾರ ಅಳವಡಿಸಿ ವಾಯುಮಾಲಿನ್ಯವನ್ನ ನಿಯಂತ್ರಿಸುತ್ತಾ ಕಾದ್ ನೋಡ್ಬೇಕು. ಒಟ್ನಲ್ಲಿ ರೈತ ಬಾಂಧವರೇ, ಕೃಷಿ ತ್ಯಾಜ್ಯ ಸುಟ್ಟು ರೈತರು ತಮ್ಮ ಕೃಷಿ ಭೂಮಿಗಳನ್ನ ಹಾಳು ಮಾಡಿಕೊಳ್ಳೋದಲ್ಲದೆ ಸುತ್ತಮುತ್ತಲಿನ ಜನರಿಗೆ ವಾಯುಮಾಲಿನ್ಯದಿಂದ ಉಸಿರಾಡಲು ಸಮಸ್ಯೆ ಮಾಡ್ತಾ ಇದ್ದಾರೆ. ಇದರ ಬದಲು ಕೃಷಿ ತ್ಯಾಜ್ಯವನ್ನ ಒಂದೆಡೆ ಸಂಗ್ರಹಿಸಿ ಅಥವಾ ತೋಟದಲ್ಲಿ ಮಲ್ಚ್ ಮಾಡಿ ಗೊಬ್ಬರ ಮಾಡಿದ್ರೆ ಕೃಷಿ ಭೂಮಿಗೆ ಅತ್ಯುತ್ತಮ ಸಾವಯವ ಗೊಬ್ಬರ ಸಿಗುತ್ತೆ, ನೆನಪಿರಲಿ. ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.